ಬರೋಬ್ಬರಿ ಮೂರು ತಿಂಗಳಾಗೋಯ್ತು ರೇಣುಕಾ ಸ್ವಾಮಿ ಆಗಿತ್ತು ಜೂನ್ ಎಂಟನೇ ತಾರೀಕಿಗೆ ಕೊಲೆಯಾಗಿತ್ತು ಡಿ ಗ್ಯಾಂಗ್ ಕ್ರೌರ್ಯದ ಇನ್ನಷ್ಟು ಸ್ಫೋಟಕ ಡೀಟೇಲ್ಸ್ಗಳು ಕೂಡ ಲಭ್ಯವಾಗಿದೆ ಎಲ್ಲದಕ್ಕೂ ಕೂಡ ಕಾರಣವಾಗಿದ್ದು ಪೊಲೀಸ್ ಅಧಿಕಾರಿಗಳೇ ಅತ್ಯಂತ ಸ್ಟ್ರಾಂಗ್ ಆಗಿನೇ ಇದನ್ನ ಎವಿಡೆನ್ಸ್ ಗಳನ್ನ ಕಲೆ ಹಾಕಿದ್ದಾರೆ ಯಾರ ಮರ್ಜಿಗೂ ಮುಲಾಜಿಗೂ ಕೂಡ ಬಿದ್ದಿಲ್ಲ ದರ್ಶನ್ ಸೇರಿ ಹದಿನೇಳು ಮಂದಿಯನ್ನು ಬಂಧಿಸಿರುವಂತಹ ಆ ಖಾಕಿಯ ಯಾರಿದ್ದಾರೆ ಖಡಕ್ ಆಫೀಸರ್ಸ್ ಗಳು ಯಾರಿದ್ದಾರೆ ಇಲ್ಲಿದೆ ನೋಡಿ ದರ್ಶನ್ ಅರೆಸ್ಟ್ ಹಿಂದೆ ಪೊಲೀಸ್ ಪವರ್ ಅರೆಸ್ಟ್ ಟು ಚಾರ್ಜ್ ಶೀಟ್ ಖಾಕಿ ಅವಿರತ ಶ್ರಮ ಡಿ ಗ್ಯಾಂಗ್ ಕ್ರೌರ್ಯದ ಇನ್ನಷ್ಟು ಸ್ಫೋಟಕ ಸತ್ಯ ಡಿ ಗ್ಯಾಂಗ್ ಕ್ರೌರ್ಯದ ಇನ್ನಷ್ಟು ಸ್ಫೋಟಕ ಮಾಹಿತಿ ಬಹಿರಂಗಗೊಳ್ತಾ ಇದೆ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಕೇಸ್ ಸ್ಟ್ರಾಂಗ್ ಆಗಲು ಪೊಲೀಸ್ ಅಧಿಕಾರಿಗಳೇ ಕಾರಣ ಅನಾಥ ಶವ ಅಂತ ನಿರ್ಲಕ್ಷ್ಯ ವಹಿಸದೆ ತಕ್ಷಣ ತನಿಖೆಗೆ ಇಳಿದಿದ್ದರಿಂದ ನಟ ದರ್ಶನ್ ಅಂಡ್ ಗ್ಯಾಂಗ್ನ ಹೆಡೆಮುರಿ ಕಟ್ಟಲಾಯಿತು ಆ ಮೂಲಕ ಕಾನೂನು ಎಲ್ಲರಿಗೂ ಒಂದೇ ಎನ್ನುವ ಸಂದೇಶವನ್ನ ಸಾರಿದ್ರು ಬಂಧನದಿಂದ ಚಾರ್ಜ್ ಶೀಟ್ನವರೆಗೂ ಪೊಲೀಸ್ ಅಧಿಕಾರಿಗಳ ಅವಿರತ ಶ್ರಮ ಇದೆ ಪೊಲೀಸರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎಂಬಂತೆ ಅಮಾಯಕರ ಮೇಲೆ ದಂಡ ಪ್ರಯೋಗ ಮಾಡ್ತಾರೆ ಎಂಬ ಮಾತು ದರ್ಶನ್ ಕೇಸ್ನಲ್ಲಿ ಸುಳ್ಳು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳ ಈ ಕಾರ್ಯಕ್ಕೆ ಹಿರಿಯ ಅಧಿಕಾರಿಗಳು ಜನಸಾಮಾನ್ಯರಿಂದ ಮೆಚ್ಚುಗೆಯ ಮಹಾಪುರವೇ ಹರಿದು ಬಂದಿದೆ ಹಾಗಾದ್ರೆ ದರ್ಶನ್ ಅರೆಸ್ಟ್ ಟೀಂನಲ್ಲಿನ ಸೂಪರ್ ಕಾಪ್ಗಳು ಯಾರ್ಯಾರು ಅನ್ನೋದನ್ನ ನೋಡೋಣ ಪೊಲೀಸ್ ಪವರ್ ಒಂದು ಬಿ ದಯಾನಂದ್ ಬೆಂಗಳೂರು ಪೊಲೀಸ್ ಆಯುಕ್ತರು ಕೇಸಲ್ಲಿ ದರ್ಶನ್ ಹೆಸರು ಥಳುಕು ಹಾಕಿಕೊಂಡಾಗ ಸಾಕ್ಷಿ ಸಂಗ್ರಹಕ್ಕೆ ಸೂಚನೆ ಸೂಕ್ತ ಸಾಕ್ಷಿ ಸಿಕ್ಕ ಬೆನ್ನಲ್ಲೇ ಧೈರ್ಯವಾಗಿ ಬಂಧಿಸುವಂತೆ ಸೂಚನೆ ಯಾವುದೇ ಪ್ರಭಾವಗಳಿಗೆ ಮಣಿಯದೆ ಕಾನೂನು ಕ್ರಮ ಚಾರ್ಜ್ ನಲ್ಲಿ ಎಲ್ಲೂ ಲೋಪವಾಗದಂತೆ ಆರೋಪಿಗಳಿಗೆ ಶಿಕ್ಷೆಯಾಗುವಂತೆ ನಿಗಾ ಎರಡು ಗಿರೀಶ್ ಡಿಸಿಪಿ ಪಶ್ಚಿಮ ವಿಭಾಗ ಕೊಲೆಯಲ್ಲಿ ದರ್ಶನ್ ಹೆಸರು ತಳುಕು ಹಾಕಿಕೊಳ್ತಾ ಇದ್ದಂತೆ ಕಮಿಷನರ್ಗೆ ಮಾಹಿತಿ ಮೈಸೂರಿನಿಂದ ಬೆಂಗಳೂರಿಗೆ ದರ್ಶನ್ ಅರೆಸ್ಟ್ ಮಾಡಿ ಕರೆ ತರುವ ತನಕ ನಿಗಾ ಕೇಶವಮೂರ್ತಿ ರಾಘವೇಂದ್ರನಿಂದ ದರ್ಶನ್ ಹೆಸರು ಬಾಯ್ಬಿಡಿಸಿದ್ದು ಇವರೇ ಪ್ರಭಾವ ಬೀರಲು ಕರೆ ಮಾಡಿದವರಿಗೆ ಡೋಂಟ್ ಕೇರ್ ಲೋಪವಾಗದಂತೆ ಸಂಪೂರ್ಣ ತನಿಖೆಯ ಮೇಲುಸ್ತುವಾರಿ ಮೂರು ಚಂದನ್ ಕುಮಾರ್ ಎಸಿಪಿ ವಿಜಯನಗರ ಉಪವಿಭಾಗ ಕೊಲೆ ಕೇಸ್ನ ತನಿಖಾಧಿಕಾರಿ ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ರೋಲ್ ಪತ್ತೆ ಮಾಡಿದ್ದು ಮೈಸೂರಿನ ಹೋಟೆಲ್ನಲ್ಲಿ ದರ್ಶನ್ ಅರೆಸ್ಟ್ ಮಾಡಿದ್ದು ಅಭಿಮಾನಿಗಳಿಗೆ ಮಾಧ್ಯಮಗಳಿಗೆ ವಿಚಾರ ಲೀಕ್ ಆಗದಂತೆ ದರ್ಶನ್ನ ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದು ಇತರ ಆರೋಪಿಗಳ ರೋಲ್ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದು ಸಂಪೂರ್ಣ ತನಿಖೆಯ ಮೇಲುಸ್ತುವಾರಿಯನ್ನ ನೋಡಿಕೊಂಡಿರೋ ಚಂದನ್ ನಾಲ್ಕು ರೆಡ್ಡಿ ಎಸಿಪಿ ಬ್ಯಾಟ್ರಾಯನಪುರ ಸಬ್ ಡಿವಿಷನ್ ರೇಣುಕಾಸ್ವಾಮಿ ಕೊಲೆಯಲ್ಲಿ ಆರೋಪಿಗಳ ಪತ್ತೆ ಕಾರ್ಯ ಮಾಡಿದ್ದು ಮೈಸೂರಿನ ಹೋಟೆಲ್ನಲ್ಲಿ ದರ್ಶನ್ ಅರೆಸ್ಟ್ ಮಾಡಿದ್ದು ಅಭಿಮಾನಿಗಳಿಗೆ ಮಾಧ್ಯಮಗಳಿಗೆ ವಿಚಾರ ಲೀಕ್ ಆಗದಂತೆ ದರ್ಶನ್ನ ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದು ಇತರ ಆರೋಪಿಗಳ ರೋಲ್ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದು ಐದು ಗಿರೀಶ್ ನಾಯ್ಕ್ ಇನ್ಸ್ಪೆಕ್ಟರ್ ಅಪರಿಚಿತ ಶವದ ವಿಚಾರವಾಗಿ ಇನ್ವೆಸ್ಟಿಗೇಷನ್ ನಡೆಸಿದ್ದು ಶರಣಾದ ರಾಘವೇಂದ್ರ ನಿಖಿಲ್ ನಾಯಕ್ ಕೇಶವಮೂರ್ತಿಯ ವಿಚಾರಣೆ ನಡೆಸಿದ್ದು ದರ್ಶನ್ ಗೆಳತಿ ಪವಿತ್ರ ಗೌಡಾಳನ್ನ ಅರೆಸ್ಟ್ ಮಾಡಿದ್ದು ಸಾಕ್ಷಿಗಳ ಸಂಗ್ರಹ ಕಾರ್ಯ ಆರು ನಾಗೇಶ್ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡದ್ದು ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿಗಳಿಂದ ಸ್ಟೇಟ್ಮೆಂಟ್ ಅನ್ನ ಮಾಡಿಸಿದ್ದು ಆರೋಪಿಗಳ ಸ್ಪಾಟ್ ಮಹಜರು ಕಾರ್ಯ ಸೀಸ್ ಆದ ವಸ್ತುಗಳ ಸ್ಯಾಂಪಲ್ಗಳನ್ನ ಎಫ್ಎಸ್ಎಲ್ಗೆ ರವಾನಿಸಿದ್ದು ಚಾರ್ಜ್ಶೀಟ್ ತಯಾರಿ ಕಾರ್ಯ ಏಳು ಸುಬ್ರಮಣಿ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜನಗರ ಕೊಲೆಯಾದ ಶೆಡ್ ಪಬ್ ಶವ ಎಸೆದ ಸ್ಪಾಟ್ಗಳ ಸಿಸಿಟಿವಿ ಹುಡುಕಾಟ ದಾರಿಯುದ್ದಕ್ಕೂ ನೂರಾರು ಸಿಸಿಟಿವಿಗಳ ಪರಿಶೀಲನೆ ಈ ಮೂಲಕ ಆರೋಪಿಗಳ ವೆಹಿಕಲ್ ಮೂಮೆಂಟ್ ಚಹರೆ ಪತ್ತೆ ಆರೋಪಿಗಳನ್ನ ಕೋರ್ಟ್ಗೆ ಕರೆದೊಯ್ದು ಬಂದೋಬಸ್ತ್ ನೀಡಿದ್ದು ಕೃತ್ಯಕ್ಕೆ ಬಳಸಿದ ವೆಹಿಕಲ್ ಸೀಸ್ ಮಾಡಿದ್ದು ಸಾಕ್ಷಿಗಳ ಕಲೆ ಹಾಕುವಲ್ಲಿ ಮಹತ್ತರ ಪಾತ್ರ ಈ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ತುಂಬಾ ಸ್ಟ್ರಾಂಗ್ ಆಗಿ ಪೊಲೀಸರು ಈ ಪ್ರಕರಣದಲ್ಲಿ ಮಾಡಿಟ್ಟುಕೊಂಡಿದ್ದಾರೆ ಅದು ಸಿಸಿಟಿವಿ ಇರಬಹುದು ಅಂದರೆ ಕೊಲೆ ನಡೆದಂತಹ ಆ ಶೆಡ್ ನಿಂದ ಹಿಡಿದು ಶವ ಬಿಸಾಕಿದಂತಹ ಸುಮ್ನಹಳ್ಳಿಯ ರಾಜಕಾಲುವೆವರೆಗೂ ಕೂಡ ಒಂದಷ್ಟು ವಿಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ಐವಿಟ್ನೆಸ್ ಕೂಡ ಇದ್ದಾವೆ ಹೀಗಾಗಿ ಈ ಪ್ರಕರಣದಲ್ಲಿ ಪೊಲೀಸರು ತುಂಬಾ ಸ್ಟ್ರಾಂಗ್ ಆಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಕ್ಯಾಮರಾ ಪರ್ಸನ್ ಶರತ್ ಕುಮಾರ್ ಜೊತೆ ನರಸಿಂಹಮೂರ್ತಿ ಪಬ್ಲಿಕ್ ವಿ